ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ರಾಷ್ಟ್ರಕವಿ ಕುವೆಂಪು ಅವರ ಈ ಘೋಷವಾಕ್ಯವನ್ನ ಇಷ್ಟು ದಿನ ರಾಜ್ಯದ ಶಾಲೆಗಳಲ್ಲಿ ಹಾಕಲಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಬದಲಾವಣೆ ಮಾಡಿದೆ ಎನ್ನಲಾಗಿದೆ ಜ್ಞಾನ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಕಡೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ಬೋರ್ಡ್ ಹಾಕಿರುವುದು ದೊಡ್ಡ ಸಂಚಲನ ಸೃಷ್ಟಿಸಿದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಧ್ಯೇಯವಾಕ್ಯ ಬದಲಾವಣೆ ಮಾಡಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಾರಿದ್ದಾರೆ ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುವ ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಹಿಂದೂ ವಿರೋಧಿ ಮನಸ್ಥಿತಿಯನ್ನು ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಾಪದ ಶೂನ್ಯ ವೇಳೆಯಲ್ಲಿ ಬಿಜೆಪಿ ಶಾಸಕ ವಿಜಯನ್ ಅವರು ವಸತಿ ಶಾಲೆಗಳಲ್ಲಿನ ಘೋಷವಾಕ್ಯ ಬದಲಾಯಿಸಿರುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಕುವೆಂಪು ಅವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಸಮಾಜ ಕಲ್ಯಾಣ ಕಾರ್ಯದರ್ಶಿ ನಡೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ ಎಂಬುದು ತಿಳಿಸಬೇಕು ಸರ್ಕಾರ ಮತ್ತೆ ಮತ್ತೊಂದು ಮತಿಗೇಡಿನ ಮತಗೇಡಿತನಕ್ಕೆ ಕೈ ಹಾಕಿ ವಿಕೃತಿ ಮೆರೆದಿದೆ ವಿದ್ಯಾರ್ಥಿಗಳನ್ನು ಶಿಕ್ಷಕರ ವಿರುದ್ಧ ಎತ್ತಿ ಕಟ್ಟಲು ಇದು ಪ್ರಚೋದನೆ ನೀಡುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಜೇಂದ್ರ ಅವರ ಮಾತಿನ ಮಧ್ಯೆ ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರು ಧ್ಯೇಯ ವಾಕ್ಯವನ್ನು ಬದಲಾವಣೆ ಮಾಡಿರುವುದು ಯಾಕೆ ಎಂದು ಪ್ರಶ್ನಿಸಿದ್ರು ಆಗ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಪ್ರತಿಪಕ್ಷ ನಾಯಕರ ನಡುವೆ ವಾಕ್ಸಮರ ಕೂಡ ನಡೆಯಿತು ಇನ್ನು ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಘೋಷವಾಕ್ಯವನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎಂದು ತಿದ್ದುಪಡಿ ಮಾಡಿರುವುದು ಕಾಂಗ್ರೆಸ್ನ ತುಷ್ಟೀಕರಣದ ಪರಮಾವಧಿ ಎಂದು ಕಿಡಿಕಾರಿದ್ದಾರೆ ಜ್ಞಾನದೇಗುಲವಿದು ಕೈ ಮುಗಿದು ಒಳಗೆ ಬಾ ಒಳಗೆ ಬನ್ನಿ ಎಂಬುದು ರಾಷ್ಟ್ರಕವಿ ಕುವೆಂಪು ಅವರ ಘೋಷವಾಕ್ಯ ಇದನ್ನು ತಿದ್ದುಪಡಿ ಮಾಡುವ ಮೂಲಕ ಕುವೆಂಪು ಅವರಿಗೂ ಈ ಸರ್ಕಾರ ಅವಮಾನ ಮಾಡಿದೆ ಅಂತ ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಲೆಯ ಘೋಷವಾಕ್ಯ ಬದಲಿಸಿದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸ್ಪಷ್ಟ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುವೆಂಪು ಆಚಾರ ವಿಚಾರ ನಾವು ಪ್ರಚಾರ ಮಾಡುತ್ತಿದ್ದೇವೆ ಎಂದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಾದೇವಪ್ಪ ಕುವೆಂಪು ಸಾಹಿತ್ಯ ನಾವೇಕೆ ಬದಲಿಸೋಣ ಎಂದಿದ್ದಾರೆ ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಕುರಿತು ಮಾತನಾಡಿದ್ದು ವಸತಿ ಶಾಲೆಯಲ್ಲಿ ಘೋಷವಾಕ್ಯ ಬದಲಾವಣೆ ಕಾರಣ ಗೊತ್ತಿಲ್ಲ ಯಾವ ನಿಟ್ಟಿನಲ್ಲಿ ವಿಷಯ ಬದಲಾವಣೆ ಮಾಡಿದ್ದಾರೆ ಎಂದು ಗೊತ್ತಿಲ್ಲ ವಿದ್ಯೆ ಸರಸ್ವತಿ ಕೈ ಮುಗಿಯುವುದು ನಮ್ಮ ಸಂಪ್ರದಾಯ ಅದು ಭಿಕ್ಷೆ ಅಭಿಪ್ರಾಯ ಅನವಶ್ಯಕ ಇಶ್ಯೂಗಳು ಬಿಜೆಪಿ ಕೇಸರಿ ಬಣ್ಣ ಬಳಿದು ಬಿಡ್ತೀವಿ ಯಾಕೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬುವೆಂಪುರ್ ಲೈನ್ ಇತ್ತು ಅದರ ತಪ್ಪೇನಿದೆ ಯಾವುದೇ ಧರ್ಮಕ್ಕೆ ಅಥವಾ ಯಾವುದೇ ಕೋಮಿಗೆ ಸೀಮಿತವಾದ ಸಾಲ ಆಗಿರಲಿಲ್ಲ ಅದನ್ನು ಬದಲಿಸೇಬೇಕು ಅನ್ನೋ ಉದ್ದೇಶ ಆದ್ರೇನು ಶಿಕ್ಷಣ ಸಚಿವರಿಗೆ ಆ ಬಗ್ಗೆ ಗೊತ್ತಿಲ್ಲ ವಸತಿ ಶಾಲೆಗಳಲ್ಲಿ ಇದು ಇದ್ರ ಬಗ್ಗೆ ಬದಲಾವಣೆ ಆಗಿದೆ ಅಂತ ಹೇಳ್ತಾವ್ರೆ ಈ ಥರ ಮಾಡೋ ಕೆಲಸವನ್ನು ಬಿಟ್ಟು ಅನವಶ್ಯಕವಾಗಿ ಕೆಲಸ ಇಲ್ಲ ಅಂದರೆ ಹಿಂಗೆಲ್ಲ ಮಾಡ್ಕಂಡು ಕೂತ್ಕೋಬೇಕು ರಾಜ್ಯಸಭಾ ಚುನಾವಣೆ ಐತೆ ಲೋಕಸಭಾ ಚುನಾವಣೆ ಐತೆ ರಾಜ್ಯಕ್ಕಾಗಬೇಕಾಗಿರೋ ಅಭಿವೃದ್ಧಿ ಸಾಕಷ್ಟಿದೆ ಇದು ಯಾವುದು ಶಾಲೆಗೆ ಬರ್ದಿರೋ ಸಾಲನ್ನು ಬದಲಾಯಿಸ್ಕೊಂಡು ಕುವೆಂಪು ಅವ್ರನ್ನ ನಿಜಕ್ಕೂ ಸರ್ಕಾರಕ್ಕೆ ಮಾಡಬೇಕಾದ ಸೂಕ್ತ ಕೆಲಸವಿಲ್ವೋ ಅದಕ್ಕೆ ಸರ್ಕಾರದ ಗಮನಕ್ಕೆ ಬರದೇ ಇದು ಶುದ್ಧಿ ಆಗೋಯ್ತು ನಿಜಕ್ಕೂ ಅಲ್ಲಿ ತಪ್ಪಾಗಿದ್ರೆ ಮಾಡಿದವರು ಯಾರು ಈಗ ಆಗಿರೋ ತಪ್ಪನ್ನು ಸರಿಪಡ್ಸಕ್ಕೆ ಹೋಗ್ಬಿಟ್ರೆ ಕಾಂಗ್ರೆಸ್ ಅವರು ಸಿಗಾಕಂಡ್ ಬಿ ಜೆ ಪಿಯವ್ರ ಅವ್ರ ವಿಷಯ ತೆಗೆದ್ಮೇಲೆ ಬದಲಾಯಿಸೋರು ಹೆಂಗ್ ಬಗ್ಸಿದ್ವಿ ಅನ್ನಂಗೆ ಆಗ್ಬಿಡುತ್ತೆ ಈಗ ಸಮರ್ಥಿಸ್ಕೊಂಡ್ರೆ ಅನವಶ್ಯಕ ಇಂಥ ವಿಷಯಗಳನ್ನ ದೊಡ್ದಾಗ ಬಿಡಲೇಬಾರ್ದು ನಿಜಕ್ಕೂ ಈ ವಿಚಾರದಲ್ಲಿ ಸರ್ಕಾರದ ನಡೆಯ ಖಂಡಿಸ್ಲೇಬೇಕು ಅದನ್ನ ಬದಲಾಯಿಸಿ ಆಗ್ಬೇಕಾಗಿದ್ದು ಏನೂ ಇಲ್ಲ ಸರ್ಕಾರ ತಂದಿರಲ್ಲ ಶೂನ್ಯ ವಹೆಯಲ್ಲಿ ತಂದಿದ್ದೀರಿ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಸಭಾಧ್ಯಕ್ಷರೇ ಆಯ್ತು ಪ್ರಧಾನ ಕಾರ್ಯದರ್ಶಿ ಈಗ ಅಲ್ಲ ಸರ್ಕಾರ ಈಗ ಪತ್ರಿಕಾದಲ್ಲಿ ಬಂದ ಬಿಚ್ಚ ತಾವು ಪ್ರಸ್ತಾವನೆ ಮಾಡಿದ್ದೀರಿ ಮಾಡಿದ್ದೀವಿ ಝೀರೋ ಅವರಲ್ಲಿ ಮುಗೀತು ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ ಜಾಸ್ತಿ ಆಯ್ತು ಒಂದು ಚರ್ಚೆ ಆಗಿದ್ರಲ್ಲಿ ಇದರಲ್ಲಿ ಸರ್ಕಾರ ವಾಸ್ತವ ಅಪಮಾನ ಮಾಡೋದು ಸರಿಯಲ್ಲ